ಪತ್ನಿ. ಎಲ್ಲಿಗೂ ನಮಸ್ಕಾರ, ನಾನು ದೀಪಕ್ ಸೇನ್, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ. ಎಲ್ಲಿಗೂ ತಿಳಿದಂತೆ ನಾವು ಆಗಸ್ಟ್ 8ನೇ ತಾರೀಕು ಭ್ರಷ್ಟರೇ ಪವಿತ್ರ ರಾಜಕಾರಣ ಬಿಟ್ಟು ತೊಲಗಿ, ನಾಡಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಅಂತ ಅಂದ್ಬಿಟ್ಟು ಏನು ಅಭಿಯಾನವನ್ನು ಶುರು ಮಾಡ್ಕೊಂಡಿದ್ವಿ. ಆ ಸಂದರ್ಭದಲ್ಲಿ 8ನೇ ತಾರೀಕು ಆಗಸ್ಟ್ 8ನೇ ತಾರೀಕು ಹೊರಟು ಉತ್ತರ ಭಾಗದ ಎಲ್ಲಾ ಜಿಲ್ಲೆಗಳನ್ನು ಮುಗಿಸ್ಕೊಂಡು ಇವತ್ತು 18ನೇ ಜಿಲ್ಲೆಗೆ ಚಿಕ್ಕಮಗಳೂರು ಜಿಲ್ಲೆಗೆ ನಿನ್ನೆ ದಾವಣಗೆರೆ, ಇವತ್ತು ಬೆಳಗ್ಗೆ ಚನ್ನಗಿರಿ, ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯನ್ನು ಮುಗಿಸ್ಕೊಂಡು 17ನೇ ಜಿಲ್ಲೆಯನ್ನು ಮುಗಿಸ್ಕೊಂಡು ಇವತ್ತು 17ನೇ ದಿನ 17ನೇ ಜಿಲ್ಲೆಗೆ ಚಿಕ್ಕಮಗಳೂರಿಗೆ ಅಜ್ಜಂಪುರ ಹೊಸ ತಾಲೂಕು ಅಲ್ಲಿ ಅಭಿಯಾನವನ್ನು ಮುಗಿಸ್ಕೊಂಡು ಈಗ ತರೀಕೆರೆಗೆ ಬಂದಿದ್ದೀವಿ. ಈ ಸಂದರ್ಭದಲ್ಲಿ ನಾವು ಇವತ್ತು ತರೀಕೆರೆಯ ತಾಲೂಕು ಘಟಕದ ಕಚೇರಿಯಲ್ಲಿ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ರಾಜ್ಯಾಧ್ಯಕ್ಷರಂತ ರವಿಕೃಷ್ಣಾರೆಡ್ಡಿ ಅವರು ಇದ್ದಾರೆ, ಉಪಾಧ್ಯಕ್ಷರಾದಂತ ನಿಂಗೇಗೌಡ ಇದ್ದಾರೆ, ಜಿಲ್ಲಾ ಕಾರ್ಯಾಧ್ಯಕ್ಷರಾದಂತ ದಿನೇಶ್ ಹೊಸಲ್ಲಿ ಅವರಿದ್ದಾರೆ, ಅಜ್ಜಂಪುರದ ಘಟಕದ ತಾಲೂಕು ಅಧ್ಯಕ್ಷರಾದಂತ ರುದ್ರೇಶ್ ಅವರಿದ್ದಾರೆ, ಮಂಜುನಾಥ್ ಅವರು ತರೀಕೆರೆ ತಾಲೂಕು ಘಟಕದ ಅಧ್ಯಕ್ಷರು, ಇವರೆಲ್ಲ ನಮ್ಮೊಟ್ಟಿಗಿದ್ದಾರೆ. ಕಡೂರು ಘಟಕದ ಅಧ್ಯಕ್ಷರು ನೇಮಕ ಆಗ್ತಿದ್ದಾರೆ, ಅವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾರೆ. ಈಗ ಚಿಕ್ಕಮಗಳೂರು ಜಿಲ್ಲೆಯ ಕಾರ್ಯಾಧ್ಯಕ್ಷರಾದಂತ ದಿನೇಶ್ ಅವರು ಈಗ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊಳ್ತೀನಿ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದಿನೇಶ್ ಎಂ ಹೊಸಹಳ್ಳಿ ಅಂತ ಹೇಳಿ, ನಾನು ಚಿಕ್ಕಮಗಳೂರು ಜಿಲ್ಲೆಯ ಕಾರ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇದೆಲ್ಲರಿಗೂ ಸಹ ನಿಮಗೆ ಗೊತ್ತಿರತಕ್ಕಂಥ ವಿಷಯವೇ, ಮೊನ್ನೆ ಬಂದಂಥ ಒಂದು ಮಾರಣಾಂತಿಕ ಕಾಯಿಲೆಯ ಪರಿಣಾಮವಾಗಿ ನಮ್ಮ ಜಿಲ್ಲೆಯ ಅಧ್ಯಕ್ಷರಾಗಿದ್ದಂಥ ಜಯಣ್ಣ ಅವರು ಇವತ್ತು ನಮ್ಮನ್ನು ಬಿಟ್ಟನಾಗಲಿದ್ದಾರೆ. ಕಡೂರು ತಾಲೂಕಿನ ಅಧ್ಯಕ್ಷರಾಗಿದ್ದಂಥ ಜಯಣ್ಣ ಅವರು ನಮ್ಮೆಲ್ಲರನ್ನು ಸಹ ಬಿಟ್ಟು ಆಗಲಿದ್ದಾರೆ. ಅವರಿಗೆ ಒಂದು ನಿಮಿಷಗಳ ಕಾಲ ಎಲ್ಲರೂ ಸಹ ಶ್ರದ್ಧಾಂಜಲಿ ಅರ್ಪಿಸೋಣ. ಶುರು. ಜೈನ್ ಅವರ ನಂತರವಾಗಿ ನಾವು ಆ ಒಂದು ಸ್ಥಾನವನ್ನು ತುಂಬೋದಕ್ಕೋಸ್ಕರವಾಗಿ ಅನೇಕ ಅಭ್ಯರ್ಥಿಗಳನ್ನು ಹುಡುಕಾಟದಲ್ಲಿ ತೊಡಗಿದ್ದು, ಅದೇ ಸಂದರ್ಭದಲ್ಲಿ ಕಡೂರು ತಾಲೂಕಿನವರೇ ಆಗಿರ್ತಕ್ಕಂಥ ಟಿ ಜಿ ಮಂಜಪ್ಪನವರು, ನಿವೃತ್ತ ಶಿಕ್ಷಕರು, ಅನೇಕ ಸಂಘ ಸಂಸ್ಥೆಗಳಲ್ಲಿ ದುಡಿದಿದ್ದಾರೆ. ನಿವೃತ್ತಿ ಆದ ನಂತರವಾಗೂ ಸಹ ನಮ್ಮ ಪಕ್ಷದ ತತ್ವ ಹಾಗೂ ಸಿದ್ಧಾಂತಗಳನ್ನು ಒಪ್ಪಿ ಈ ಪಕ್ಷವನ್ನು ಮುನ್ನಡೆಸೋದಕ್ಕೆ ಕಡೂರು ತಾಲೂಕಿನಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳೋದಕ್ಕೆ ಆಸಕ್ತಿಯನ್ನು ವಹಿಸಿದ್ರು. ಅವರನ್ನು ಸಂಪರ್ಕಿಸಿ ನಾವು ಸಹ ಅವರನ್ನು ಕಡೂರು ತಾಲೂಕಿನ ಅಧ್ಯಕ್ಷರಾಗಿ ನೇಮಕ ಮಾಡೋದಕ್ಕೆ ನಾವು ರಾಜ್ಯ ಮಟ್ಟದ ಕಮಿಟಿಯವರಿಗೆ ನಾವೊಂದು ಮನವಿಯನ್ನು ಮಾಡಿಕೊಂಡಿದ್ದು. ಅದರ ಪ್ರಕಾರವಾಗಿ ಇವತ್ತು ಏನು ಬೈಕ್ ಜಾಥಾ ನಡೀತಿದೆ, ಆ ಬೈಕ್ ಜಾಥಾದ ಅಂಗವಾಗಿ ಇವತ್ತು ತರೀಕೆರೆಗೆ ಬಂದಿರತಕ್ಕಂಥ ಈ ಸಂದರ್ಭದಲ್ಲಿ ಅವರನ್ನು ಅಧಿಕೃತವಾಗಿ ಇವತ್ತು ಪಕ್ಷಕ್ಕೆ ಸೇರ್ಪಡೆಯನ್ನು ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ರವಿಕೃಷ್ಣ ರೆಡ್ಡಿ ಸರ್ ಅವರಿಂದ ಅವರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತೀವಿ. ಅವರು ನಿಮಗೆ ನಿವೃತ್ತ ಶಿಕ್ಷಕರಾಗಿದ್ದವರು, ಸಾಕಷ್ಟು ಜನಾನುರಾಗಿದ್ದವರು, ಪಕ್ಷಕ್ಕೆ ಬಹಳಷ್ಟು ಅವ್ರದ್ದು ಏನು ಬಹಳ ಪ್ರೀತಿ ವಿಶ್ವಾಸದಿಂದ ಇದ್ರು. ಅದೇ ತರಕ್ಕೆ ನೀವು ಮಾಡಿ ಅಂತ ಹೇಳ್ತಾ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ದೇವ್ರ ಒಳ್ಳೇದು ಮಾಡಿ. ಸರಿ ಸರ್, ಈಗ ಇಲ್ಲಿಗೆ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಮುಗಿದು ಈಗ ನಾವು ಆದಷ್ಟು ಬೇಗ ತ್ವರಿತವಾಗಿ ಊಟ ಮಾಡಿಕೊಂಡು ಇಲ್ಲಿ ತರೀಕೆರೆ ತಾಲೂಕು ಕಚೇರಿಗೆ ಹೋಗಿ ಸಂಜೆ 4:30 ಒಳಗಡೆ ನಾವು